ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾನ್ ತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಸ್ಟೂಡೆಂಟ್ಸ್ಗಳೆಲ್ಲ ಸ್ಕಾಲರ್ಶಿಪ್ನ ಕೊಡ್ತಿದ್ದಾರೆ ವಿದ್ಯಾರ್ಥಿ ವೇತನ ಅಂದ್ಬಿಟ್ಟು. ಹಾಗಾದರೆ ಯಾರಿಗೆಲ್ಲ ಕೊಡ್ತಿದ್ದಾರೆ, ಇದಕ್ಕೆ ಕಂಡೀಷನ್ ಏನಿದೆ, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವತ್ತು ಲಾಸ್ಟ್ ಡೇಟು ಏನು ಅನ್ನೋದನ್ನ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಅವ್ರಿಗೆ ಇದು ತುಂಬಾ ಇಂಪಾರ್ಟೆಂಟ್ ವಿಡಿಯೋ, ಹಾಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಕೂಡ. ನೀವು ಕೂಡ ಪೂರ್ತಿಯಾಗಿ ನೋಡಿ, ಹಾಗೆ ಬೇರೆಯವ್ರಿಗೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ನಿಮಗೆ ಗೊತ್ತಿರೋರಿಗೆ, ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾ ಅಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಂಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂದ್ಬಿಟ್ಟು ಇನ್ನಷ್ಟು ವಿಡಿಯೋಸ್ ಮಾಡೋಕ್ಕೆ ನಂಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗಾಗಿ ಪ್ಲೀಸ್ ಮರೀದಲ್ಲೇ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಸ್ಟೂಡೆಂಟ್ಗೆ ಕೊಡುವಂತಹ ಸ್ಕಾಲರ್ಶಿಪ್ಪು. ಇದೇನಪ್ಪ, ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತಂದರೆ, ಎಸ್ ಎಸ್ ಎಲ್ ಸಿ ಪಾಸ್ ಆದಮೇಲೆ ನೀವು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಪಿ ಯು ಅಂದರೆ ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಡಿಗ್ರಿ, ಮತ್ತು ಐ ಟಿ ಐ, ಡಿಪ್ಲೊಮೋ, ಯಾರು ಬೇಕಾದರೂ ಕೂಡ ಅಂದರೆ ಎಸ್ ಎಸ್ ಎಲ್ ಸಿ ದಾಟಿರೋರು ಯಾರು ಬೇಕಾದ್ರೂ ಕೂಡ ಈ ಯೋಜನೆ ಅಂದರೆ ಈ ಸ್ಕಾಲರ್ಶಿಪ್ ಯೋಜನೆಗೆ ಅಪ್ಲೈ ಮಾಡ್ಬೋದು. ಈ ಸ್ಕಾಲರ್ಶಿಪ್ಪಿಗೆ ನಿಮಗೆ ಅಪ್ಲೈ ಮಾಡೋಕ್ಕೆ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 30ನೇ ತಾರೀಕು. ಇನ್ನೂ ತುಂಬಾ ಟೈಮ್ ಇದೆ. ಸೊ ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋ, ಪ್ರತಿಯೊಬ್ಬರು ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಪ್ಲೈ ಮಾಡೋಕ್ಕೆ. ಇದನ್ನ ಎಲ್ಲೇ ಅಪ್ಲೈ ಮಾಡ್ಬೋದು ಅಂದರೆ, ಕೆಲವೊಂದು ಕಾಲೇಜಸ್ಸಲ್ಲೂ ಕೂಡ ಇದನ್ನ ಅಪ್ಲೈ ಮಾಡಿಸ್ಕೊತಾರೆ. ಈ ಸ್ಕಾಲರ್ಶಿಪ್ ಹೆಸರು ಎಸ್ ಎಸ್ ವಿ ಸ್ಕಾಲರ್ಶಿಪ್ ಅಂತ. ನೀವು ನಿಮ್ಮ ಕಾಲೇಜ್ಗಳಲ್ಲೂ ಕೂಡ ವಿಚಾರಿಸಿ ಎಸ್ ಎಸ್ ವಿಗೆ ಅಪ್ಲೈ ಮಾಡಬೇಕು ಅಂತಂದರೆ, ಕೆಲವೊಂದು ಕಾಲೇಜ್ಗಳಲ್ಲೇ ಅಪ್ಲಿಕೇಶನ್ನ ಕೊಡ್ತಾರೆ. ಇಲ್ಲ ಅಂತಂದರೆ ನೀವು ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ಎಸ್ ಎಸ್ ವಿ ಸ್ಕಾಲರ್ಶಿಪ್ ಅಂದರೆ ಅಲ್ಲೂ ಕೂಡ ನಿಮಗೆ ಅಪ್ಲೈ ಮಾಡಿ ಕೊಡ್ತಾರೆ. ಇದನ್ನ ಎಸ್ ಎಸ್ ಎಲ್ ಸಿ ಆದಮೇಲಿನವ್ರು ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು ಹೇಳಿದ್ನಲ್ಲ, ಫಸ್ಟ್ ಪಿ ಯು, ಸೆಕೆಂಡ್ ಪಿ ಯು, ಐ ಟಿ ಐ, ಡಿಪ್ಲೊಮೋ, ಡಿಗ್ರಿ, ಎನಿ ಕೈಂಡ್ ಆಫ್ ಡಿಗ್ರಿ, ಬಿ ಕಾಮ್ ಆಗಿರ್ಬೋದು, ಬಿ ಬಿ ಎಂ ಆಗಿರ್ಬೋದು, ಬಿ ಎಸ್ ಸಿ ಆಗಿರ್ಬೋದು, ಯಾರು ಬೇಕಾದರೂ ಕೂಡ ಅಪ್ಲೈ ಮಾಡಬಹುದು. ಈ ಎಸ್ ಎಸ್ ವಿ ಸ್ಕಾಲರ್ಶಿಪ್ಪಲ್ಲಿ ಎರಡು ರೀತಿ ಇದೆ. ಒಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ. ಈ ಸ್ಕಾಲರ್ಶಿಪ್ಪಲ್ಲಿ ನಿಮಗೆ 3,500 ಸಿಗುತ್ತೆ. ಇನ್ನೊಂದು ಬಂದು ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂತ. ಇದರಲ್ಲಿ ನಿಮಗೆ 15,000 ಸಿಗುತ್ತೆ. ಬಟ್ ಇದು ವಿದ್ಯಾಸಿರಿ ಸ್ಕಾಲರ್ಶಿಪ್ಪನ್ನು ನೀವು ಅಕಸ್ಮಾತ್ ನೀವೇನಾದರೂ ಹಾಸ್ಟೆಲಲ್ಲಿ ಓದ್ತಿದ್ದೀರಾ ಅಂದರೆ ನಿಮಗೆ ಸಿಗೋದಿಲ್ಲ. ಮತ್ತು ಇದನ್ನು ಯಾರೆಲ್ಲ ಅಪ್ಲೈ ಮಾಡಬಹುದು ಅಂತಂದರೆ, ಎಸ್ ಸಿ, ಎಸ್ ಟಿ, ಹಾಗೆ ಓ ಬಿ ಸಿ ಕೆಟಗರಿಯಲ್ಲಿ ಇರೋರು ಯಾರು ಬೇಕಾದರೂ ಕೂಡ ಈ ಸ್ಟೂಡೆಂಟ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದು. ಹಾಗೆ ನಿಮ್ಮದು ಲಾಸ್ಟ್ ಇಯರ್ ಮಾರ್ಕ್ಸ್ ಬಂದು 50%ಗಿಂತ ಜಾಸ್ತಿ ಇರಬೇಕಂದ್ರೆ, ಈಗ ಎಕ್ಸಾಂಪಲ್ ನೀವು ಡಿಗ್ರಿ ಓದ್ತಾ ಇದ್ದೀರಾ, ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ನಿಮಗೆ ಸೆಕೆಂಡ್ ಪಿ ಯುನಲ್ಲಿ 50%ಗಿಂತ ಜಾಸ್ತಿ ಬಂದಿರಬೇಕು ಮಾರ್ಕ್ಸು. ಹಾಗೆ ನೀವು ಕರ್ನಾಟಕದವರೇ ಆಗಿರಬೇಕು. ನಾನು ನಿಮಗೆ ಎರಡು ರೀತಿ ಸ್ಕಾಲರ್ಶಿಪ್ ಅಮೌಂಟ್ ಏನು ಹೇಳಿದೆ ಅದು ನಿಮಗೆ ಒಂದೇ ಸತಿ ಬಂದ್ಬಿಡುತ್ತೆ. ಅಂದರೆ ಇವಾಗ 15,000 ಹೇಳಿದ್ನಲ್ಲ ವಿದ್ಯಾಸಿರಿ ಸ್ಕಾಲರ್ಶಿಪ್ ಅಂದರೆ ಒಂದೇ ಸತಿ ಕೊಟ್ಬಿಡ್ತಾರೆ, ಈ ಥರ ಇನ್ಸ್ಟಾಲ್ಮೆಂಟ್ ಆ ಥರ ಎಲ್ಲ ಏನಿರಲ್ಲ, ಒಂದೇ ಸತಿ ನಿಮಗೆ ಅಮೌಂಟ್ ಬರುತ್ತೆ. ಹಾಗೆ ನೀವು ಈ ಸ್ಕಾಲರ್ಶಿಪ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತಂದರೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಕೊಡಬೇಕಾಗತ್ತೆ, ಮತ್ತು ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು. ಇನ್ಕಮ್ ಸರ್ಟಿಫಿಕೇಟಲ್ಲೂ ಅಷ್ಟೇ, ನಿಮ್ಮ ಇನ್ಕಮ್ 2,00,000ಕ್ಕಿಂತ ಜಾಸ್ತಿ ಇರಬಾರ್ದು. ಹಾಗೆ ನಿಮ್ಮ ಆಧಾರ್ ಕಾರ್ಡು, ಹಾಗೆ ನಿಮಗೆ ಆಧಾರ್ ಕಾರ್ಡ್ ಮಸ್ಟ್ ಅಂಡ್ ಶುಡ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರಬೇಕು, ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಕೊಡಬೇಕು, ಅದರಲ್ಲೂ ಕೂಡ ಮಸ್ಟ್ ಅಂಡ್ ಶುಡ್ EKYC ಆಗಿರಬೇಕು. ಹಾಗೆ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ಐ ಡಿ, ಹಾಗೆ ನಿಮ್ಮ ಬ್ಯಾಂಕ್ ನೀವು ಕಾಲೇಜ್ ಅಡ್ಮಿಷನ್ ಆಗಿರ್ತೀರಲ್ಲ ರಿಜಿಸ್ಟ್ರೇಷನ್ ನಂಬರು, ಅದನ್ನ ಕೂಡ ಕೊಡಬೇಕಾಗತ್ತೆ. ಇದು ಈ ಸ್ಕಾಲರ್ಶಿಪ್ಗಲ್ಲಿ ಅಪ್ಲೈ ಮಾಡೋಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್. ಪ್ಲೀಸ್ ನೀವು ಕೂಡ ನೋಡಿದ್ದೀರಲ್ಲ, ನಿಮಗೆ ಯಾರೆಲ್ಲ ಎಸ್ ಸಿ ಎಸ್ ಟಿ ಅಥವಾ ಓ ಬಿ ಸಿ ಕೆಟಗರಿಯವ್ರು ನಿಮಗೆ ಗೊತ್ತಿದ್ದಾರೆ, ಅವ್ರಿಗೆ ಆದಷ್ಟು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಯಾಕಂದರೆ ತುಂಬ ಜನಕ್ಕೂ ಗೊತ್ತಿರಲ್ಲ ಈ ಥರ ಸ್ಟೂಡೆಂಟ್ಸ್ಗೂ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನನಗೆ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಏನೇ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಗ್ಯಾರಂಟಿ ಸ್ಕೀಮ್ಸ್ ಆಗಿರ್ಬೋದು ಅಥವಾ ಅದರ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಈ ಥರ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುವಂತಹ ಸ್ಕಾಲರ್ಶಿಪ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನಾನು ನನ್ನ ಚಾನಲಲ್ಲಿ ವಿಡಿಯೋಸ್ನ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ನೋಟಿಫಿಕೇಶನ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ, ಅವಾಗ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ. ನೀವು ಫ್ರೀ ಆದಾಗ ಮಿಸ್ ಮಾಡ್ದಲ್ಲೇ ನನ್ನ ಎಲ್ಲ ವಿಡಿಯೋಸ್ನ ನೀವು ಚೆಕ್ ಮಾಡ್ಬೋದು. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ
ಇರುತ್ತೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಪೇಜ್ ನ ಫಾಲೋ ಮಾಡ್ತೀರಾ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವ್ಲಾಗ್ಸ್ ಆಗಿರ್ಬೋದು, ಅಥವಾ ಲಂಚ್ ಬಾಕ್ಸ್ ಸೀರೀಸ್ ಆಗಿರ್ಬೋದು, ಪ್ರತಿಯೊಂದು ಕಂಟೆಂಟ್ ನ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.